ಹಲೋ ಫ್ರೆಂಡ್ಸ್, ನಾವು ನಮ್ಮ ಜೀವನದ ಮೂರನೇ ಒಂದು ಭಾಗವನ್ನ ನಿದ್ರೆಯಲ್ಲಿ ಕಳೆಯುತ್ತೇವೆ. ಅದು ನಮ್ಮ ಎಚ್ಚರದ ಜೀವನವನ್ನ ಪ್ರತಿನಿಧಿಸುವ ಕನಸಿನೊಂದಿಗೆ ನಾವು ಕಳೆಯುತ್ತೇವೆ ಅಂತ ನಿಮಗೆ ಗೊತ್ತು. ಕನಸುಗಳು ಕೇವಲ ತಾತ್ಕಾಲಿಕವಲ್ಲ, ಅವು ಇತ್ತೀಚಿನ ಮತ್ತು ನಮ್ಮ ಮನಸ್ಸಲ್ಲಿರುವ ಆಳವಾದ ನೆನಪುಗಳಿಂದಾಗಿ ಬರುತ್ತೆ. ನಾವು ಕನಸಲ್ಲಿ ಕಾಣುವ ಯಾವುದೇ ಚಿತ್ರಗಳನ್ನ ನಾವು ರಚಿಸುವುದಿಲ್ಲ ಎಂದು ನಿಮಗೆ ತಿಳಿದಿದೆಯೇ? ನಾವು ನೋಡುವ ಪ್ರತಿಯೊಂದು ಮುಖ, ಪ್ರತಿ ಕಟ್ಟಡ ಅಥವಾ ಭೂದೃಶ್ಯವು ನಾವು ಮೊದಲು ನೋಡಿದ ಸಂಗತಿಯೇ ಆಗಿರುತ್ತೆ. ಆದರೆ ಅದು ವಾಸ್ತವಕ್ಕಿಂತ ಸ್ವಲ್ಪ ಭಿನ್ನವಾಗಿರುತ್ತೆ. ಇವತ್ತಿನ ವಿಡಿಯೋದಲ್ಲಿ ಕನಸಲ್ಲಿ ಹೂವುಗಳು ಕಾಣಿಸಿಕೊಂಡರೆ ಯಾವೆಲ್ಲ ಅರ್ಥವನ್ನು ನೀಡುತ್ತದೆ ಎಂಬುದನ್ನು ತಿಳಿದುಕೊಳ್ಳೋಣ. ನಾವು ಹೂವಿನ ಬಗ್ಗೆ ಕನಸು ಕಾಣುತ್ತಿದ್ದರೆ ನಾವು ಸಂತೋಷವಾಗಿದ್ದೇವೆ ಎನ್ನಬಹುದು. ಯಾಕಂದ್ರೆ ಹೂಗಳು ಸುಂದರವಾದ ಪ್ಲೇಸ್ ಮತ್ತು ನೇಚರ್ ಅನ್ನ ಪ್ರತಿನಿಧಿಸುತ್ತೆ. ಆದ್ರೆ ಎಲ್ಲಾ ರೀತಿಯ ಹೂಗಳ ಕನಸನ್ನ ಪಾಸಿಟಿವ್ ಆಗಿದೆ ಅಂತ ಹೇಳೋಕ್ಕಾಗಲ್ಲ. ಸೊ ಇವತ್ತಿನ ವಿಡಿಯೋದಲ್ಲಿ ಹೂವಿನ ಬಣ್ಣದ ಆಧಾರದ ಮೇಲೆ ಅವುಗಳು ಕನಸಲ್ಲಿ ಕಂಡ್ರೆ ಏನರ್ಥ ಎಂಬುದನ್ನ ತಿಳಿಯೋಣ. ಫಸ್ಟ್ ಒನ್, ನೀಲಿ ಹೂಗಳು. ನೀಲಿ ಹೂಗಳು ಶಾಂತಿಯನ್ನ ಪ್ರತಿನಿಧಿಸುತ್ತದೆ ಎಂದು ಹೇಳಬಹುದು. ಇನ್ನು ಆಕಾಶ ನೀಲಿಯು, ನೀವು ತುಂಬಾ ಶಾಂತವಾಗಿದ್ದೀರಿ ಮತ್ತು ಜೀವನದಲ್ಲಿ ಉನ್ನತ ಮಟ್ಟದಲ್ಲಿದ್ದೀರಿ ಎಂಬುದನ್ನು ಅರ್ಥೈಸುತ್ತೆ. ಇನ್ನು ಕಡು ನೀಲಿ ಬಣ್ಣದ ಹೂಗಳು ದುಃಖವನ್ನ ಪ್ರತಿನಿಧಿಸಬಹುದು ಮತ್ತು ಜೀವನದಲ್ಲಿ ನೀವು ಕಠಿಣ ಸಮಯವನ್ನ ಎದುರಿಸುತ್ತಿರಬಹುದು ಎಂಬುದನ್ನ ಸೂಚಿಸುತ್ತಿರಬಹುದು. ಸೆಕೆಂಡ್ ಒನ್, ಕೆಂಪು ಹೂಗಳು. ನಮ್ಮ ಕನಸಲ್ಲಿ ಕೆಂಪು ಹೂಗಳನ್ನು ನೋಡುವುದು ಹಲವಾರು ವಿಷಯಗಳನ್ನ ಅರ್ಥೈಸುತ್ತೆ. ಇನ್ನು ಕೆಂಪು ಹೂವು ಅಂದಾಕ್ಷಣ ನಮಗೆ ನೆನಪಿಗೆ ಬರೋದು ಗುಲಾಬಿ. ಇನ್ನು ನಾವು ಕೆಂಪು ಗುಲಾಬಿಯನ್ನ ಕನಸಲ್ಲಿ ನೋಡಿದ್ರೆ ಅದು ದೀರ್ಘಕಾಲದ ಯಾವುದೇ ವಿಷಯ ಅಥವಾ ನಮ್ಮ ತೀವ್ರವಾದ ಪ್ರೀತಿಯ ಭಾವನೆಯನ್ನ ಸೂಚಿಸುತ್ತೆ. ಆದ್ರೆ ಕೆಲವು ತಜ್ಞರ ಪ್ರಕಾರ ಕೆಂಪು ಬಣ್ಣದ ಹೂವು ಕೋಪ ಅಥವಾ ಕ್ರೋಧವನ್ನ ಸೂಚಿಸುತ್ತೆ. ಸೊ ಇಂತಹ ಟೈಮಲ್ಲಿ ನಿಮಗೆ ತಿಳಿದಿರಬೇಕು, ನೀವು ಕನಸಲ್ಲಿ ಕೋಪದಿಂದ ಕೆಂಪು ಗುಲಾಬಿಯನ್ನ ನೋಡಿದ್ರ ಅಥವಾ ಪ್ರೀತಿಯ ಭಾವನೆಯಿಂದ ಅಂತ. ಸೊ ನಿಮಗೆ ಅದಕ್ಕೆ ತಕ್ಕಂತೆ ನಿಮ್ಮ ಜೀವನವನ್ನ ರೂಪಿಸಿಕೊಳ್ಬಹುದು. ಥರ್ಡ್ ಒನ್, ಬಿಳಿ ಹೂಗಳು. ಸಾಮಾನ್ಯವಾಗಿ ಬಿಳಿ ಹೂಗಳು ಶುದ್ಧತೆ ಮತ್ತು ಪ್ರೀತಿಯನ್ನ ಪ್ರತಿನಿಧಿಸುತ್ತೆ. ಆದ್ರೆ ಬಿಳಿ ಹೂವಿನ ಕನಸು ಅಂದ್ರೆ ಅದು ಯಾಕೋ ನಮ್ಮ ಜೀವನದ ನಕಾರಾತ್ಮಕತೆಯನ್ನ ಸೂಚಿಸುತ್ತೆ ಮತ್ತು ಬಡತನದ ಸ್ಥಿತಿಯಲ್ಲಿದ್ದೀರಿ ಎಂಬುದನ್ನು ಕೂಡ ತಿಳಿಸುತ್ತಿರಬಹುದು. ಇನ್ನು ಸಕಾರಾತ್ಮಕವಾಗಿ ಹೇಳುವುದಾದರೆ ನೀವು ಬಿಳಿಯಾದ ಹೂವನ್ನು ನೋಡಿದ್ರೆ ಬಿಳಿಯಾದ ಅರಮನೆಯೂ ಆಗಿರಬಹುದು. ಫೋರ್ತ್ ಒನ್, ಹಸಿರು ಹೂಗಳು. ಹಸಿರು ಬಣ್ಣವು ಅಸೂಯೆಯೊಂದಿಗೆ ಸಂಬಂಧಿಸಿದ ಬಣ್ಣವಾಗಿದೆ. ಸೊ ನೀವು ಕನಸಲ್ಲಿ ಹಸಿರು ಬಣ್ಣದ ಹೂಗಳನ್ನ ನೋಡಿದ್ದೀರಿ ಅಂತ ಭಾವಿಸಿದ್ರೆ ನಿಮ್ಗೆ ಗೊತ್ತಿದ್ದು ಅಥವಾ ಗೊತ್ತಿಲ್ಲದೇನು ಯಾರನ್ನಾದ್ರೂ ನೋಡಿ ನೀವು ಅಸೂಯೆ ಪಡುತ್ತಿರಬಹುದು ಎಂದರ್ಥ. ಹಾಗೆ ಒಂದು ವೇಳೆ ಇದ್ರೆ ಸ್ವಲ್ಪ ಯೋಚಿಸಿ ಸರಿಯಾಗಿ ನಿರ್ಧಾರ ತೆಗೆದುಕೊಳ್ಳಿ. ಯಾಕಂದ್ರೆ ಅಸೂಯೆ ಅನ್ನೋದು ನಮ್ಮ ಮಾನಸಿಕ ಆರೋಗ್ಯ ಕ್ಷೇಮಕ್ಕೆ ಒಳ್ಳೆಯದಲ್ಲ ಮತ್ತು ಅಸೂಯೆಗೆ ಪರಿಹಾರವನ್ನ ಕಂಡುಕೊಳ್ಳಲು ಪ್ರಯತ್ನಿಸಿರಿ. ಲಾಸ್ಟ್ ಒನ್, ಆರೆಂಜ್ ಕಲರ್. ಆರೆಂಜ್ ಬಣ್ಣದ ಹೂವಿನ ಕನಸು ಅಂದ್ರೆ ನೀವು ಸರಳವಾದ ಜೀವನದೊಂದಿಗೆ ಸಂತೋಷವಾಗಿದ್ದೀರಿ ಮತ್ತು ನಿಮ್ಮ ಮನಸ್ಸಲ್ಲಿ ಯಾವುದೇ ಚಿಂತೆ ಇಲ್ಲದೆ ಉತ್ತಮವಾದ ಮಾನಸಿಕ ಸ್ಥಿತಿಯನ್ನು ಹೊಂದಿದ್ದೀರಿ ಎಂದು ಹೇಳಬಹುದು.